ಮಂತ್ರಿಮಂಡಲ ರಚನೆ ಮಾಡೋಕ್ಕಾಗಲಿ, ಇದೊಂದು ಹೊಸ ದಾಖಲೆ ಇವತ್ತು ಯಡಿಯೂರಪ್ಪನವರು ಸೃಷ್ಟಿ ಮಾಡಿದ್ದಾರೆ. ಇಷ್ಟು ದಿವಸಗಳ ಕಾಲ ಸಚಿವ ಸಂಪುಟ ಇಲ್ಲದೇ ಮುಖ್ಯಮಂತ್ರಿ ಆಡಳಿತ ಮಾಡಿರತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಆಗಿಲ್ಲ. ಕಳೆದ 30 ವರ್ಷದಲ್ಲಿ ಯಾರೂ ಈ ಥರ ಮಾಡಿಲ್ಲ. ನೀವು ಮಾಡಿದ್ದೀರಾ, ಹೊಸ ದಾಖಲೆ ಸೃಷ್ಟಿ ಮಾಡಿದ್ದೀರಾ. ಅದಕ್ಕೆ ನೀವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಹೊರಗೆ ಬಂದು ರಾಜ್ಯಕ್ಕೆ ಪ್ರಧಾನಮಂತ್ರಿ ಆಶ್ವಾಸನೆ ಕೊಟ್ಟಿದ್ದಾರೆ, ಅತಿ ಹೆಚ್ಚಿನ ನೆರವನ್ನು ನೀಡ್ತೀರಿ ಅಂತ ಹೇಳಿದ್ದಾರೆ. ನಾವು 1,000 ಕೋಟಿ ಬೇಡಿಕೆ ಇಟ್ಟಿದ್ದೇನೆ, ಕನಿಷ್ಠ ಇಷ್ಟಾದರೂ ಕೊಡ್ತಾ ಇರೋದು ನನ್ನ ವಿಶ್ವಾಸದಿಂದ ಹೇಳಬೇಕಾಗಿತ್ತು, ಮತ್ತು ಪ್ರಧಾನಮಂತ್ರಿ ಕಚೇರಿಯಿಂದ ಒಂದು ಹೇಳಿಕೆ ಬರಬೇಕಾಗಿತ್ತು. ಪ್ರಧಾನಮಂತ್ರಿಗಳು, ನನಗೆ ಗೊತ್ತು, ಇತಿಹಾಸದಲ್ಲೇ ಈ ಥರ ನಾನು ನೋಡಿಲ್ಲ, ಎಷ್ಟೊಂದು ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಎಷ್ಟು ರಾಜ್ಯಗಳಲ್ಲಿ ಇವತ್ತು ಪ್ರವಾಹ ಪೀಡಿತ, ಒಂದು ದಿವಸ ಕೂಡ ಬಂದು ಸಾಂತ್ವನ ಹೇಳ್ತಕ್ಕಂಥದ್ದು, ಭೇಟಿ ಕೊಡ್ತಕ್ಕಂಥದ್ದು ಕೂಡ ಮಾಡಿಲ್ಲ. ಕೇವಲ ಭಾವನಾತ್ಮಕ ವಿಚಾರಗಳನ್ನೇ ಜನರನ್ನು ನೀವು ತೃಪ್ತಿ ಪಡಿಸ್ಕೊಂಡ್ರೆ ಅದೇ ನೀವು ರಾಜಕೀಯ ಅಂತ ಅನ್ಕೊಂಬಿಟ್ರೆ ನಮ್ಮ ಪ್ರಧಾನಮಂತ್ರಿ ಏನು ಮಾಡ್ತಾವ್ರೆ? ಯಡಿಯೂರಪ್ಪನ ಕರ್ಕೊಂಬರ್ಬೇಕಾಗಿತ್ತು ಕರ್ನಾಟಕಕ್ಕೆ, ಯಾಕೆ ಕರ್ಕೊಂಬಂದಿಲ್ಲ? ಯಾಕೆ ಮೋದಿಯವರು ವೀಕ್ಷಣೆ ಮಾಡ್ತಾ ಇಲ್ಲ? ಅವ್ರ ಉದ್ದೇಶ ಏನು ಅಂತ? ಕೇವಲ ಇವತ್ತು ಜನ ಭಾಷಣ ಮಾಡೋದು, 100 ಲಕ್ಷ ಕೋಟಿ ಖರ್ಚು ಮಾಡ್ತೀನಿ ಹೇಳ್ಬಿಡೋದು, ಅದು ಎಲ್ಲಿಗೆ ಹೋಗುತ್ತೋ ಏನಾಗೋದು ಯಾರಿಗೂ ಗೊತ್ತಿಲ್ಲ. ಬರೀ ಹೆಡ್ಲೈನ್ ನ್ಯೂಸ್ ಮಾತ್ರ ಭಾರಿ ಭಾರಿ ಜೋರಾಗಿರ್ತದೆ. ಇವತ್ತು ಅದನ್ನೆಲ್ಲ ಬಿಟ್ಟು ದಯವಿಟ್ಟು ನೀವು ಪ್ರಧಾನಮಂತ್ರಿ ಕೂಡ ಧಾವಿಸಬೇಕು. ಇವತ್ತು ಘೋಷಣೆ ಆಗದೇ ಇರತಕ್ಕಂಥ ನಿಜವಾಗಲೂ ಕೂಡ ಅದನ್ನು ನಾನು ಖಂಡಿಸ್ತೇನೆ. ಇವತ್ತು ಉಗ್ರಪ್ಪನವರು ಕೂಡ ಪತ್ರಿಕಾ ಗೋಷ್ಠಿ ಇಟ್ಕೊಂಡಿದ್ದಾರೆ 4 ಗಂಟೆಗೆ, ಸವಿಸ್ತಾರವಾಗಿ ಇದ್ರ ಬಗ್ಗೆ ಮಾತಾಡ್ತಾರೆ. ಅದರಿಂದ ನನಗೆ ನಿರಾಸೆ ಮೂಡಿದೆ. ಯಡಿಯೂರಪ್ಪನವರು ದೆಹಲಿಗೆ ಹೋಗಿರ್ತಕ್ಕಂಥದ್ದು ಯಾವುದೇ ಒಂದು ಅನೌನ್ಸ್ಮೆಂಟ್ ಆಗದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಹೇಳಬೇಕು. BJP ಆಂತರಿಕ ರಾಜಕಾರಣ ಏನಾಗ್ತದೆ ನನಗೆ ಗೊತ್ತಿಲ್ಲ. ಅವರಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೋ, ಯಾತಕ್ಕೋಸ್ಕರ ಮಾಡ್ತಾಯಿದ್ದಾರೋ, ಏನು ಸುಪ್ರೀಂ ಕೋರ್ಟಲ್ಲಿ ಏನು ಮಾಡಿಸ್ಕೊಟ್ಟಿದ್ದಾರೋ ಇದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಾರೆ ರಾಜ್ಯಕ್ಕೆ ಇವತ್ತು ಅನ್ಯಾಯ ಆಗ್ತಾಯಿದೆ, ಅದು ಮುಖ್ಯ. ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಾಯಿದೆ, ಅದು ಆಗದೇ ಇರತಕ್ಕಂಥದ್ದು ನಾನು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಇದೆ. BJP ಅವರು ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು, ಯಾರು ಯಾವ ಪೋರ್ಟ್ಫೋಲಿಯೋ ಸಿಗಬೇಕು ನಮ್ಗೆ ಸಂಬಂಧ ಇಲ್ಲ. ನಮಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ ಇದೆ. ಅದನ್ನು ಯಡಿಯೂರಪ್ಪನವರು ಕೂಡಲೇ ಇವತ್ತು ಅದನ್ನು ಮಾಡಿಸ್ಕೊಂಡು ಬರದೇ ಹೋದರೆ ನನಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದ ಒಂದು ಆಡಳಿತ ವ್ಯವಸ್ಥೆಗೆ ಬಹಳ ದೊಡ್ಡ ಧಕ್ಕೆ ತರತಕ್ಕಂಥದ್ದು. Subscribe to our channel by clicking the subscribe button. Click the bell button and enjoy the latest uploads from our channel.